ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಮಾಜಿ ಸಚಿವ ಈಶ್ವರಪ್ಪರನ್ನು ಬಂಧನಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ದೊಡ್ಡಬಳ್ಳಾಪುರ ನಗರದ ನೆಲದಾಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಪಕ್ಷ ಪ್ರತಿಭಟನಾ ರ್ಯಾಲಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಎಂಎಲ್ಸಿ ರವಿ, ಶಾಸಕ ಟಿ ವೆಂಕಟರಮಣಯ್ಯ ಭಾಗಿ. ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ದ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಮಿಷನ್ ದಂಧೆ ಸೇರಿದಂತೆ ಬೆಲೆ ಏರಿಕೆಗಳ ವಿರುದ್ದ ಕಾಂಗ್ರೆಸ್ ಪಕ್ಷದಿಂದ ವಾಗ್ದಾಳಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳ ಮುಖಂಡರು ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಕಾಂಗ್ರೆಸ್ನ ಕಾರ್ಯಕರ್ತರಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬಿಸಿಲಿನ ನಡುವೆ ಪ್ರತಿಭಟನಾ ರ್ಯಾಲಿ ಮಾಡುವುದರ ಮೂಲಕ ಈಶ್ವರಪ್ಪ ಬಂಧನಕ್ಕೆ ಪ್ರತಿಭಟನೆಯನ್ನ ನಡೆಸಿದ್ರು. 15ನೇ ತಾರೀಕಿಂದ 20ನೇ ತಾರೀಕುವರೆಗೂ 9 ತಂಡಗಳು, ಒಂದು ತಂಡ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು, ಇನ್ನೊಂದು ತಂಡ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಪಕ್ಷ ಎಲ್ಲ ಹಿರಿಯ ಮುಖಂಡರ ನಾಯಕತ್ವದಲ್ಲಿ 9 ತಂಡ ಇಡೀ ರಾಜ್ಯದಂತ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಹಾಗೂ ಬೇರೆ ಬೇರೆ ತಾಲೂಕುಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಹೋರಾಟದ ಉದ್ದೇಶ ಈ 40% ಕಮಿಷನ್ ಸರ್ಕಾರ ವಿರುದ್ಧ ಆಂದೋಲನ, ಭ್ರಷ್ಟಾಚಾರ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಹೋದ ವರ್ಷ ಕೆಂಪಣ್ಣ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಪತ್ರ ಬರೀತಾರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ. ಈ ರಾಜ್ಯದಲ್ಲಿ ಮಂತ್ರಿಗಳು ಅಧಿಕಾರಿಗಳು 40% ಕಮಿಷನ್ ತಗೊಳ್ತಾರೆ, ನೀವು ಆಕ್ಷನ್ ತಗೋಬೇಕಂತ ಹೇಳ್ತಾರೆ. ನಾವು ಭಾವಿಸಿದ್ವಿ ನರೇಂದ್ರ ಮೋದಿ ಅವರು ಚೌಕಿದಾರ್ ಅಂತ ಹೇಳಂತ ಮಾತು, ನಾ ಖಾಂಗ ನಾ ಖಾನೆ ದುಂಗ, ತಿನ್ನಲ್ಲ ತಿನ್ನಕ್ಕೂ ಬಿಡಲ್ಲ ಹೇಳಂತ ನರೇಂದ್ರ ಮೋದಿ ಅವರು ಒಂದು ವರ್ಷ ಆದರೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಕೂಡ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಅರ್ಜೆಂಟ್ಮೆಂಟ್ ಮೋಷನ್ ಮೂವ್ ಮಾಡಿದ್ವಿ, 40% ಕಮಿಷನ್ ಬಗ್ಗೆ ಚರ್ಚೆ ಆಗ್ಬೇಕಂತ ಹೇಳಿದ್ವಿ. ಆದರೆ ಈ ಸರ್ಕಾರ ಬಗ್ಲಿಲ್ಲ, ಸ್ಪೀಕರ್ ಅವಕಾಶ ಕೊಡಲಿಲ್ಲ. ಅದರ ಹಿನ್ನೆಲೆಯಲ್ಲಿ ಏನು ಸಂತೋಷ್ ಪಾಟೀಲ್ ಬಿಜೆಪಿ ಒಬ್ಬ ಕಾರ್ಯಕರ್ತ 4 ಕೋಟಿಯ ಕಾಂಟ್ರಾಕ್ಟ್ ಮಾಡ್ತಾರೆ, ಅವರು ಕಳೆದ ಒಂದು ವರ್ಷದಿಂದ 4 ಕೋಟಿ ಬಿಡುಗಡೆ ಮಾಡಿ ಅಂತ ಈಶ್ವರಪ್ಪನವರು ಹೇಳ್ತಾರೆ. ಅದು 4 ಕೋಟಿ ಬಿಡುಗಡೆ ಮಾಡೋಕ್ಕೆ ತುಂಬ ತೊಂದರೆ ಕೊಡ್ತಾರೆ, ಕೊನೆಗೆ ನೊಂದು ಉಡುಪಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕ ನಂತರ ಒಂದು ನೋಟ್ ಡೆತ್ ನೋಟ್ ಅದು ಮುಂಚೆ ಬರೆಯುತ್ತಾರೆ, ಇದಕ್ಕೆ ನೇರ ಕಾರಣ ಈಶ್ವರಪ್ಪ ಮತ್ತು ಅವರ ಪಿ ಎಗಳಂತ. ಆದರೆ ಇದೊಂದು ನಿರ್ಜೀವ ಸರ್ಕಾರ, ಈಗಾಗಲೇ ಹೇಳಿದೆ ನಾನು, ಈಶ್ವರಪ್ಪನವರು ರಾಜೀನಾಮೆ ಕೊಡೋದಿಲ್ಲ. ನಾವು ಯಾಕೆ ಕೊಡಬೇಕು, ಏನು ಪ್ರೂಫ್ ಇದೆ ಅಂತ ಹೇಳ್ತಾರೆ. ಅಂಗೈ ಹುಣ್ಣಿಗೆ ಕನ್ನಡಿಗೆ ಬೇಕಾ? ಜನ ಜಾಗೃತ ಆಗಿದೆ, ಇವತ್ತು ಇಡೀ ರಾಜ್ಯ ಗೊತ್ತಾಗಿದೆ ಏನ್ 40% ಕಮಿಷನ್ ಸರ್ಕಾರ ಅಂತ. ಆದರೂ ಕೂಡ ಅವ್ರು ರಾಜೀನಾಮೆ ಕೊಡಲ್ಲ, ಕೊನೆಗೆ ಅವರ ನಾಯಕರು ಕೇಂದ್ರ ನಾಯಕರು ಒತ್ತಾಯ ಮಾಡಿದ ನಂತರ ಕೊನೆಗೆ ರಾಜೀನಾಮೆ ಕೊಡ್ತಾರೆ. ನಮ್ಮ ಬೇಡಿಕೆ ಏನಿತ್ತು, ಅವರ ರಾಜೀನಾಮೆ ಅಲ್ಲ, ನಮ್ಮ ಬೇಡಿಕೆ ಅವ್ರ ಮೇಲೆ ಭ್ರಷ್ಟಾಚಾರ ಕೇಸ್ ಫೈಲ್ ಮಾಡಬೇಕು, ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ಬೇಕು, ಹಾಗೂ ಅವ್ರ ಮೇಲೆ ಹೈಕೋರ್ಟ್ ಜಡ್ಜ್ ಇಂದ ಒಂದು ಎನ್ಕ್ವೈರಿ ಆಗ್ಬೇಕಂತ ನಮ್ಮ ಒತ್ತಾಯ. ಆಮೇಲೆ 1 ಕೋಟಿ ರೂಪಾಯಿ ಏನು ಸಂತೋಷ ಪಾಟೀಲ್ ಅವ್ರ ಮನೆಯವ್ರಿಗೆ 1 ಕೋಟಿ ಕೊಡಬೇಕು, ಹಾಗೂ ಅವ್ರ ಶ್ರೀಮತಿ ಸರ್ಕಾರಿ ಕೆಲಸ ಕೊಡಬೇಕು ಒತ್ತಾಯ ಮಾಡಿದ್ವಿ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.